please. Yes, Congress Paksha Ana Paredo B Forum with Arsidanta. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಆರೋಪವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಶೋಭಾ ಕರಂದ್ಲಾಜೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿ ಫಾರಂ ಪಡೆಯೋದಕ್ಕೆ ಹಣವನ್ನು ಪಡೆದಿದ್ದಾರೆ ಕೊಡೋದಕ್ಕೆ. ಈ ಸಂಬಂಧ ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗಿದೆ. ಅಭ್ಯರ್ಥಿಗಳ ಬಳಿ ಕಾಂಗ್ರೆಸ್ 2 ಲಕ್ಷ ಹಣವನ್ನು ಪಡೆದು ಬಿ ಫಾರ್ಮ್ ನೀಡಿದೆ. ಈವರೆಗೆ 1350 ಅರ್ಜಿಗಳು ಬಂದಿದ್ದವು. ಡಿಕೆ ಶಿವಕುಮಾರ್ ಹೇಳಿದಂತೆ 23 ಕೋಟಿ ಹಣ ಸಂಗ್ರಹ ಆಗಿದೆ. ಹೀಗೆ ಹಣ ನೀಡಿ ಬಿ ಫಾರ್ಮ್ ನೀಡೋದು ಅಪರಾಧ ಅನ್ನೋದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಆರೋಪ. ಜನಪ್ರತಿನಿಧಿ ಕಾಯ್ದೆ 171D ಪ್ರಕಾರ ಇದು ಅಪರಾಧ ಆಗಿದೆ. ಹೀಗಾಗಿ 223 ಅರ್ಜಿಗಳನ್ನು ಅನುರ್ಜಿತಗೊಳಿಸಬೇಕು ಅಂತ ದೂರು ನೀಡಿದ್ದೇವೆ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದರು. ಇನ್ನು ಮಾಫಿಯಾ ಜೊತೆಗಿನ ಗ್ಯಾಂಗ್ಸ್ಟರ್ ಜೊತೆಗೆ ಸಂಬಂಧ ಹೊಂದಿದ್ದರಿಂದ ಕಾಂಗ್ರೆಸ್ ಪಾರ್ಟಿಯ ಸ್ಟಾರ್ ಕ್ಯಾಂಪೇನರ್ ಮಾಡಿದ್ದಾರೆ ಇಮ್ರಾನ್ ಪ್ರತಾಪ್ ಗರಿ. ಇತ್ತೀಚೆಗೆ ಮೃತಪಟ್ಟಿರುವ ಗ್ಯಾಂಗ್ಸ್ಟರ್ ಅತೀಕ್ ಅಹಮದ್ ಮತ್ತು ಅಶ್ರಫ್ ಅಹಮದ್ ಸ್ನೇಹಿತರಾಗಿದ್ದಾರೆ. ಇದರಿಂದ ಕಾಂಗ್ರೆಸ್ ಮನಸ್ಸು ಗೊತ್ತಾಗುತ್ತೆ ಅಂತ ವಾಗ್ದಾಳಿಯನ್ನು ಮಾಡಿದರೆ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. 223 ಅರ್ಜಿಗಳನ್ನು ಕಾಂಗ್ರೆಸ್ ಅರ್ಜಿಗಳನ್ನು ಅನುರ್ಜಿತ ಮಾಡಿ ಅಂತ ಸಲ್ಲಿಸಿರುವ ಅರ್ಜಿ ಊರ್ಜಿತ ಆಗಲ್ಲ ಅಂದ್ರೆ ಇವರು ಅಪ್ಲಿಕೇಶನ್ಗೆ 2 ಲಕ್ಷ ಪಡೆದಿದ್ರು, ಬಿ ಫಾರ್ಮ್ಗಲ್ಲ. ಇವ್ರು ಬಿ ಫಾರ್ಮ್ ಪಡೆದಂತ ಹಾಕಿದ್ದಾರೆ, ಬಟ್ ಅಲ್ಲೇ ಅದು ಸದಾಗುತ್ತೆ. ಶೋಭಾ ಕರಂದ್ಲಾಜೆ ಬೇಕಿರ್ಲಿಲ್ಲ ಇದು. ನೆಕ್ಸ್ಟ್